ಗಂಗಾವತಿ ನಗರದ ಶ್ರೀಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರವಿರುವ ಶ್ರೀ ಸಾಯಿ ಹೇರ್ ಡ್ರೆಸ್ಸೆಸ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಬಡವರಿಗೆ ಬಟ್ಟೆಗಳನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಶ್ರೀ ಸಾಯಿ ಹೇರ್ ಡ್ರೆಸ್ಸೆಸ್ನ ಮಾಲೀಕರಾದ ಸಂತೋಷ್ ಅವರು ಕಳೆದ 25 ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಸಂದರ್ಭದಲ್ಲಿ ಬಡವರಿಗೆ ಬಟ್ಟೆಗಳನ್ನು ವಿತರಿಸುತ್ತಾ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿರಿಯರಾದ ಕಲ್ಮನಿ ತುಳಸಪ್ಪ, ಬಿಜೆಪಿ ನಗರ ಅಧ್ಯಕ್ಷರಾದ ವೆಂಕಟೇಶ್ ಜಂತಕಲ್ ಹಾಗೂ ಗೆಳೆಯರ ಬಳಗದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಸಿಡಿ ಸಾಹೇಬ ಮುನ್ಸಿಪಾಲಿಟಿಯಿಂದ ಇದು 24ನೇ ವರ್ಷದ ವಾರ್ಷಿಕೋತ್ಸವ. ಈ ಕಾರ್ಯಕ್ರಮ ನಡೆಸೋದು ಪ್ರತಿ ವರ್ಷ ವೃದ್ಧರಿಗೆ ಮತ್ತು ಬುದ್ಧಿವಂತ ಮಕ್ಕಳಿಗೆ. ಈ ವರ್ಷ ಬುದ್ಧಿವಂತ ಮಕ್ಕಳು ಬರಲಿಲ್ಲ. ವೃದ್ಧರಿಗೂ ಮತ್ತು ಇವರೆಲ್ಲರಿಗೂ ಅನ್ನದಾನ ಅದೇ ಥರನೇ ಬಟ್ಟೆ ವಿತರಣೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಡೆಯೋಕ್ಕೆ ಮೂಲ ಕಾರಣ ನಮ್ಮ ಗ್ರಾಹಕ ದೇವರುಗಳು. ಇದು ಇನ್ನೂ ಮುಂದಕ್ಕೆ ಇನ್ನೂ ಉನ್ನತವಾಗಿ ನಡೆಯಬೇಕು. ನಮ್ಮ ಸ್ನೇಹಿತ ಸಾಗರ ಹೆಂಗೆ ಇರಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದೇ ತರಹ ನಮ್ಮ ದೇಶವನ್ನು ನಮ್ಮ ನಾಡನ್ನು ಕಾಡುತ್ತಿರುವ ಈ ಕರುಣ ಎಂಬರೆ ಆದಷ್ಟು ಬೇಗ ನಿರ್ಮೂಲನೆ ಆಗಿ ಎಲ್ಲರೂ ಆಶೀರ್ವಾದ ಇರಲಿ ಅಂತೇಳಿ, ಆ ಶ್ರೀಕೃಷ್ಣ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತೇಳಿ ಆಶಿಸ್ತಾ ಇದ್ದೀನಿ. ನೋಡಿರುವಂಥ ಎಲ್ಲ ಗೋಮಾತೆಗಳಿಗೆ ಚಪಾತಿ, ಬೆಲ್ಲ ಅವೆಲ್ಲ ಎಲ್ಲಿ ಕಂಟ್ರೋಲ್ ಇದೆ, ಮತ್ತು ನಮ್ಮ ತಾತನ ಮಠದಲ್ಲಿರುವಂಥ ಮಠದಲ್ಲಿರುವಂಥ ಎಲ್ಲ ಆಕಳುಗಳಿಗೆ ನೋಡಬೇಕು. ಎಲ್ಲಿ ಇಲ್ಲ ಆಕಳು ಎಲ್ಲರಿಗೂ ಎಲ್ಲ ಆಕಳುಗಳಿಗೆ ಬೆಲ್ಲ ಮತ್ತು ರೊಟ್ಟಿ ವಿತರಣೆ ಮಾಡ್ತಾ ಇದ್ದೀನಿ. ಮತ್ತು ಸಂತೋಷ ಇವರು ಮುಂದೆ ಬಡತನ ಕಷ್ಟದಲ್ಲಿ ಇರುವಂಥ ಎಲ್ಲ ಜನಾಂಗದವರಿಗೆ ಅನ್ನ ಮತ್ತು ಬಟ್ಟೆಗಳನ್ನು ವಿಸ್ತರಣೆ ಮಾಡ್ತಾರೆ. ವರ್ಷ ಕಂಟಿನ್ಯೂ ವರ್ಷ ತಂದು ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ಇದ್ದರೂ ಬಡವರಿಗೆ ಮಾತ್ರ ವರ್ಷ ಬಂದ ತಕ್ಷಣವೇ ಕೃಷ್ಣ ಜನ್ಮೋತ್ಸವ ಒಂದು ಇದರಲ್ಲಿ ತಮ್ಮ ಎಲ್ಲರಿಗೂ ಅನ್ನ ಕೊಡ್ತಾನೆ. ಆಮೇಲೆ ಆಶ್ರಮ ಇವರಿಗೆ ಅಲ್ಲಿ ಅಕ್ಕಿ ಕೊಡ್ತಾನೆ. ಈ ಸಲ ಈ ಬಟ್ಟೆ ಬರಿ ಮಾಡಿ ಈ ಸಲ ಹಿಂಗೆ ಮಾಡಿ ಒಂದ್ಸಲ ಅನ್ನ ಅರ್ಪ ಮಾಡಿದೆ. ಆದರೂ ದೇವರು ಅದಕ್ಕೆ ಒಳ್ಳೇದು ಮಾಡಲಿ ಆ ಕೃಷ್ಣ ಜನ್ಮೋತ್ಸವ. ನಮ್ಮ ಕೊಂಬಿ ಸಂತೋಷಣ್ಣ ಅವರು ಇದು 24ನೇ ವರ್ಷ ವಾರ್ಷಿಕೋತ್ಸವ, ಹಿಂಗೆ ಮುಂದುವರಿಯಲಿ ಅಂತ ನಾನು ಆಶಿಸ್ತೇನೆ. ಹೀಗೆ ಬಡವರಿಗೆ ಆಮೇಲೆ ಅಂದರಿಗೆ ಇವರಿಗೆಲ್ಲ ಸಹಾಯ ಆಗಿ ವೃದ್ಧರಿಗೆ ಇವರಿಗೆಲ್ಲ ಒಳ್ಳೆ ಮನೋಭಾವದಿಂದ ಸಹಾಯ ಮಾಡ್ತಿದ್ದಾರೆ ನಮ್ಮಣ್ಣ. ಹೀಗೆ ಅವ್ರ ಕುಟುಂಬ ಹಾಗೂ ಅವರ ಒಳ್ಳೆ ಮನಸ್ಸಿಂದ ಮಾಡ್ತಾಯಿದ್ದಾರೆ. ಅವ್ರು ಹೀಗೆ ಆರೋಗ್ಯವಾಗಿ ಆಮೇಲೆ ಇದೇ ರೀತಿ ಹೆಚ್ಚಿನ ರೀತಿ ಆಗಲಿ ಅಂತ ನಾನು ಆಶಿಸ್ತೇನೆ. ಪ್ರತಿ ವರ್ಷದಂತೆ 24ನೇ ವರ್ಷ ಶ್ರೀ ಪ್ರಿನ್ಸಿಪಾಲ್ ಪಿ ಸಂತೋಷ್ ಅವರು ಈ ಕಾರ್ಯಕ್ರಮ ಮುಖ್ಯ ಬಂದಿದ್ದಾರೆ. ಪ್ರತಿ ವರ್ಷದಂತೆ ಅಂಧ ಮಕ್ಕಳಿಗೂ ಮತ್ತು ಬುದ್ಧಿಮಾನ ಮಕ್ಕಳಿಗೂ ಸೇವೆ ಮಾಡಿ, ಕಟಿಂಗ್ ಶೇವಿಂಗ್ ಮಾಡಿ, ಅವ್ರಿಗೆ ಊಟ ಮಾಡಿಸಿ, ವೃದ್ಧರಿಗೆ ಮತ್ತು ಅವರಿಗೆ ಬಟ್ಟೆ ವಿತರಣೆ ಮಾಡಿ ತನ್ನ ಸಹಾಯದಿಂದ ಪ್ರತಿ ವರ್ಷ ಪ್ರತಿದಿನ ಸಂಪಾದನೆ ಒಳಗೆ ಅದು ಇಷ್ಟಿಷ್ಟು ತೆಗೆದಾಕಿ ಅದನ್ನು ಪ್ರತಿ ವರ್ಷಕ್ಕೆ ಖರ್ಚು ಮಾಡ್ತಾ ಗ್ರಾಹಕರ ಹತ್ರ ಕೊಟ್ಟು ಸಹಾಯದಿಂದ ಇದನ್ನು 24ನೇ ವರ್ಷ ಬೆಳೆಸ್ಕೊಂಡು ಬಂದು ಇನ್ನೂ ಬೆಳೀಲಿ, ಅವರ ಮನೆ ಅವರೆಲ್ಲರಿಗೂ ಆರೋಗ್ಯ ಇರಲಿ, ಆಮೇಲೆ ಗ್ರಾಹಕರು ಎಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸ್ತಾನೆ. ಭಗವಂತ ದಯದಿಂದ ಎಲ್ಲರಿಗೂ ಚೆನ್ನಾಗಿರ್ತದೆ, ಕರುಣದವನ್ನು ದೂರ ಜಲ್ದಿ ಮಾಡಲಿ ಅಂತ ನಾನು ಬೇಡಿ. ಪಂಬಿ ಸಂತೋಷ್ ಅವರು 24 ವರ್ಷಗಳಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಬಡವರಿಗೆ ದಾನ ಧರ್ಮ ಎಲ್ಲ ಮಾಡ್ತಾಯಿದ್ದಾರೆ. ಇದೇ ಭಾವನೆ ಎಲ್ಲ ಜನರಲ್ಲಿ ಬರಬೇಕಂತ ಬೇಡಿಕೊಂಡು ಅವರಿಗೆ ಭಗವಂತನ ಒಳ್ಳೆಯ ಸಕಲ ಐಶ್ವರ್ಯ ಅಭಿವೃದ್ಧಿ ಆಗಲಿ ಅಂತೇಳಿ ಬೇಡಿಕೊಂಡು ಪಾರ್ಲರ್ ವತಿಯಿಂದ
ಇದರ ಮಾಲೀಕರಾದ ಸಂತೋಷ್ ಬಾಯ್ ಅವರು ನಮಗೆಲ್ಲ ಪ್ರೀತಿಯಿಂದ ಬಾಯ್ ಅಂತಲೇ ಕರಿತೀವಿ ಇವರಿಗೆ ಇವರು ಸತತ 24ನೇ ವರ್ಷ ಈಗ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದನ್ನು ಪ್ರತ್ಯೇಕವಾಗಿ ಕೃಷ್ಣ ಜನ್ಮಾಷ್ಟಮಿಯಿಂದನೇ ಅದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರನೇ ಅಂಧ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಮತ್ತು ರೋಡಿನಲ್ಲಿರೋ ವೃದ್ಧರಿಗೆ ಎಲ್ಲರಿಗೆ ಒಂದು ವಿತರಣೆ ಬಟ್ಟೆ ಮತ್ತು ಬೇರೆ ಆಹಾರ ವಿತರಣೆ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದಾರೆ ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ಇದೇ ಥರ ಮಾಡೋಕ್ಕೆ ಅವರು ಮಾಡಲಿ ಅಂತ ಅವ್ರಿಗೆ ನಾನು